ಸ್ಥಾನೀಯ ವಿದ್ಯಾರ್ಥಿಗಳ ಕೃಷಿ ಸರ್ವೋದಯ ಫೌಂಡೇಶನ್ ಮಂಡ್ಯ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಮಂಡ್ಯ ಜಿಲ್ಲೆಯ ಬಡ ವಿದ್ಯಾರ್ಥಿಗಳ ಒಂದು ಸೇವಾ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವೇ ಆಗಿದ್ದು ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಅವರನ್ನ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿದೆ. ಪ್ರಸ್ತುತ COVID-19 ಸಮಯದಲ್ಲಿ ಈ ತರಬೇತಿ ಕೇಂದ್ರದಲ್ಲಿ ಪಡಿತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಬಾರದು ಅನ್ನೋ ಉದ್ದೇಶಕ್ಕೆ ಆನ್ಲೈನ್ ತರಬೇತಿಗಳನ್ನು ಪ್ರಾರಂಭಿಸಿದ್ದೇವೆ. ನಾನು ಸತೀಶ GM ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಲಕಾಡು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಾನು ಟೀಚ್ ಮಾಡ್ತಾ ಇದ್ದೇನೆ. ಪ್ರಸ್ತುತ ಇವತ್ತಿನ ದಿನ ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳ ಪ್ರಾಚೀನ ಭಾರತ ಇತಿಹಾಸದಲ್ಲಿ ವೇದಗಳ ಕಾಲದ ನಾಗರಿಕತೆ ಒಂದು ಪ್ರಮುಖವಾದಂತಹ ಅಧ್ಯಾಯ. ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದಾಗಿ ನಾವು ನೋಡೋದಾದ್ರೆ ಹಲವು ಪ್ರಶ್ನೆಗಳನ್ನ ಈ ಒಂದು ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ ಪೇಪರ್ಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಈ ವೇದಗಳ ಕಾಲದ ನಾಗರಿಕತೆಯನ್ನು ನಾವು ಅಭ್ಯಾಸ ಮಾಡುವ ಮೊದಲು ಹಿಂದೆ ಸಿಂಧು ನಾಗರಿಕತೆ ಬಗ್ಗೆ ತಿಳ್ಕೊಂಡಿರ್ತೀವಿ. ಸಿಂಧು ನಾಗರಿಕತೆ ಒಂದು ನಗರ ನಾಗರಿಕತೆಯಾಗಿರುತ್ತೆ, ಆದರೆ ವೇದಗಳ ಕಾಲದ ನಾಗರಿಕತೆ ಒಂದು ಗ್ರಾಮೀಣ ನಾಗರಿಕತೆ ಆಗಿದೆ. ಸ್ಪಷ್ಟವಾದಂತಹ ಒಂದು ವಿರೋಧಾಭಾಸವನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಈ ವೇದಗಳ ಕಾಲದ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸಾಮಾನ್ಯ ಶಕಪೂರ್ವ ಎರಡು ಸಾವಿರ ಇಸ್ವಿಯಿಂದ 600ರವರೆಗಿನ ಕಾಲವನ್ನು ನಾವು ವೇದಗಳ ಕಾಲದ ನಾಗರಿಕತೆ ಅಂತೇಳಿ ಅಭ್ಯಾಸ ಮಾಡ್ತೀವಿ. ಈ ವೇದಗಳ ಕಾಲದ ನಾಗರಿಕತೆಯಲ್ಲಿ ನಾವು ಎರಡು ಭಾಗ ಮಾಡ್ಕೊಳ್ತೀವಿ. ಒಂದು ಋಗ್ವೇದ ಕಾಲದ ನಾಗರಿಕತೆ, ಇನ್ನೊಂದು ಉತ್ತರ ವೇದಗಳ ಕಾಲದ ನಾಗರಿಕತೆ ಅಂತೇಳಿ ಎರಡು ಭಾಗಗಳನ್ನು ನೋಡ್ಕೋತೀವಿ. ವೇದಗಳ ಒಟ್ಟು ಕಾಲ ಸಾಮಾನ್ಯ ಶಕಪೂರ್ವ 2000ರಿಂದ 600, ಅದೇ ಥರ ವೇದಕಾಲದ ನಾಗರಿಕತೆಯನ್ನು ಎರಡು ಭಾಗ ಮಾಡ್ಕೊಂಡಿದ್ದೀವಿ. ಮೊದಲನೇ ಭಾಗ ಋಗ್ವೇದ ಕಾಲದ ನಾಗರಿಕತೆ, ಎರಡನೇ ಭಾಗ ಉತ್ತರ ವೇದಗಳ ಕಾಲದ ನಾಗರಿಕತೆ. ಇದರಲ್ಲಿ ಋಗ್ವೇದ ಕಾಲದ ನಾಗರಿಕತೆಯ ಒಂದು ಕಾಲಘಟ್ಟ ಎಷ್ಟು ಅಂದರೆ ಸಾಮಾನ್ಯ ಶಕಪೂರ್ವ 2000ರಿಂದ 1500, ಸಾಮಾನ್ಯ ಶಕಪೂರ್ವ 2000ರಿಂದ 1500. ಉತ್ತರ ವೇದಗಳ ಕಾಲದ ನಾಗರಿಕತೆಯ ಕಾಲಘಟ್ಟ ಸಾಮಾನ್ಯ ಶಕಪೂರ್ವ 1500ರಿಂದ 600 ಅಂತೇಳಿ ನಾವು ಎರಡು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊತೀವಿ. ಪ್ರಸ್ತುತ ಇಂದಿನ ತರಗತಿಯಲ್ಲಿ ನಾವು ಋಗ್ವೇದಗಳ ಕಾಲದ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋಣ. ಋಗ್ವೇದ ಕಾಲದ ನಾಗರಿಕತೆ, ಈ ಋಗ್ವೇದ ಕಾಲದ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳುವ ಮೊದಲು ಇದರ ಒಂದು ಪೀಠಿಕೆಯನ್ನ ನೋಡೋಣ. ಋಗ್ವೇದ ಕಾಲದ ನಾಗರಿಕತೆ ಅಥವಾ ವೇದಗಳ ಕಾಲದ ನಾಗರಿಕತೆಗೆ ಮೂಲ ಪ್ರವರ್ತಕರು ಯಾರು ಅಂದ್ರೆ ಆರ್ಯ. ಆರ್ಯ ಅನ್ನುವ ಪದವನ್ನು ನಾವು ಇಲ್ಲಿ ಗಮನಿಸ್ಬೇಕಾಗುತ್ತೆ. ಆರ್ಯ ಅಂದ್ರೆ ಏನು ಅಂತ ನಾವು ನೋಡೋದಂದ್ರೆ, ಆರ್ಯ ಅನ್ನುವಂಥ ಪದ ಆರ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಆರ್ಯ ಎಂಬ ಪದ ಆರ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ ಸೊ ಈ ಆರ್ಯ ಅಥವಾ ಆರ್ ಅಂತ ಹೇಳಿದ ಅರ್ಥ ಕೃಷಿ ಅವಲಂಬಿತ ವ್ಯಕ್ತಿ. ಆರ್ಯ ಅಥವಾ ಆರ್ ಅಂದ್ರೆ ಅರ್ಥ ಕೃಷಿ ಅವಲಂಬಿತ ವ್ಯಕ್ತಿ ಅಥವಾ ಕುಲೀನ ಒಡೆಯ ಅನ್ನುವ ಅರ್ಥವನ್ನ ನೀಡುತ್ತೆ. ಆರ್ಯ ಅಥವಾ ಆರ್ ಅಂದ್ರೆ ಅರ್ಥ ಕೃಷಿ ಅವಲಂಬಿತ ವ್ಯಕ್ತಿ, ಕುಲೀನ ಮತ್ತು ಒಡೆಯ ಎಂಬ ಅರ್ಥವನ್ನು ಅದು ನಮ್ಗೆ ಕೊಡುತ್ತೆ. ಈ ಆರ್ಯರು ಭಾರತಕ್ಕೆ ಬಂದರು ಅಥವಾ ಆರ್ಯರು ಮೂಲ ನಿವಾಸಿಗಳು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ವಾದ ವಿವಾದಗಳು ಇದೆ. ಸೊ ಈ ಆರ್ಯರ ಮೂಲದ ಬಗ್ಗೆ ನಾವು ಈಗ ಮೊದಲು ತಿಳ್ಕೊಳ್ತೇವೆ. ಆರ್ಯರ ಮೂಲ ಯಾವಾಗ ಉಗಮ ಆಯಿತು ಅಂತ ಹೇಳಿದ್ರೆ, ಭಾರತದಲ್ಲಿ ಬ್ರಿಟಿಷರು ಭಾರತವನ್ನು ಆಳಬೇಕಾದ್ರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ಸುಗಮಗೊಳಿಸಿಕೊಳ್ಳುವ ಸಲುವಾಗಿ ಆರ್ಯರನ್ನ ವಿದೇಶಿಯರು ಅಂತೇಳಿ ಪ್ರತಿಬಿಂಬಿಸಿ ಸೊ ಆರ್ಯರ ಮೂಲವನ್ನ ವಿವಿಧ ಮಧ್ಯ ಯುರೋಪು ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಕೊಂಡೊಯ್ದರು. ಇದನ್ನ ಬಿಳಿಯ ಅಧಿಕ ಹೊರೆ ಸಿದ್ಧಾಂತ ಅಂತೇಳಿ ಕರಿತೀವಿ, ವೈಟ್ ಮನ್ ಬರ್ಡನ್ ಥಿಯರಿ ಅಂತೇಳಿ ಕರಿತೀವಿ. ಸೊ ಈ ವಿದ್ವಾಂಸದ ಪ್ರಕಾರ ಆರ್ಯರ ಮೂಲವನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಅವಶ್ಯವಿರುವಷ್ಟನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಆರ್ಯರ ಮೂಲ ಆರಿಜಿನ್ ಆಫ್ ಆರ್ಯನ್ ಥಿಯರಿ
ಏನ್ ಹೇಳ್ತದೆ, ಇದನ್ನ ಶುರು ಮಾಡಿದವ್ರು ಯಾರು, ಇದರಲ್ಲಿ ಎಷ್ಟು ಸಿದ್ಧಾಂತಗಳಿದೆ ಅನ್ನೋ ಬಗ್ಗೆ ನಾವು ತಿಳ್ಕೊಳ್ಳೋದು. ಸೊ ಈ ಆರ್ಯರ ಮೂಲದ ಬಗ್ಗೆ ನೋಡೋದಾದ್ರೆ, ಆರ್ಯರ ಮೂಲದಲ್ಲಿ ಎರಡು ಸಿದ್ಧಾಂತಗಳಿವೆ. ಯಾವ ಎರಡು ಸಿದ್ಧಾಂತಗಳು ಅಂತ ಹೇಳಿದ್ರೆ, ಒಂದು ವಿದೇಶಿ ಮೂಲ ಸಿದ್ಧಾಂತ, ವಿದೇಶಿ ಮೂಲ ಸಿದ್ಧಾಂತ, ಮತ್ತೊಂದು ದೇಶೀಯ ಮೂಲ ಸಿದ್ಧಾಂತ. ದೇಶೀಯ ಮೂಲ ಸಿದ್ಧಾಂತ. ಸೊ ಆರ್ಯರ ಮೂಲದ ಬಗ್ಗೆ ಇರ್ತಕ್ಕಂಥ ಎರಡು ಸಿದ್ಧಾಂತಗಳು ಅಂದರೆ, ಒಂದು ವಿದೇಶಿ ಮೂಲ ಸಿದ್ಧಾಂತ ಫಾರಿನ್ ಥಿಯರಿ, ಇನ್ನೊಂದು ಇಂಡಿಜಿಯಸ್ ಥಿಯರಿ ಅಥವಾ ದೇಶೀಯ ಮೂಲ ಸಿದ್ಧಾಂತ ಅಂತೇಳಿ ಗುರುತಿಸ್ತೀವಿ. ಸೊ ಹಾಗಾದ್ರೆ ಆರ್ಯರು ಭಾರತೀಯರಲ್ಲ, ಅವರು ಹೊರಗಡೆಯಿಂದ ಬಂದವರು ಅನ್ನುವಂಥ ಸಿದ್ಧಾಂತವನ್ನು ನಾವು ವಿದೇಶಿ ಮೂಲ ಸಿದ್ಧಾಂತ ಅಂತೇಳಿ ಗುರುತಿಸ್ತೀವಿ. ಈ ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಪ್ರಮುಖ ವಿದ್ವಾಂಸರು ಯಾರು, ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಯಾವುದಾಗಿತ್ತು ಅನ್ನೋ ಬಗ್ಗೆ ನಾವು ತಿಳ್ಕೊಳ್ತೇವೆ. ಈ ವಿದೇಶಿ ಮೂಲ ಸಿದ್ಧಾಂತ ನಮಗೇನು ಕರೀತಾ ಇದ್ದೀವಿ, ಫಾರಿನ್ ಆರಿಜಿನ್ ಥಿಯರಿ ಏನಿದೆ, ಈ ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರಪ್ರಥಮ ಬಾರಿಗೆ ನಾವು ಕಾಣುವಂಥದ್ದು ಫಿಲಿಪೋ ಸಾಸೆಟ್ಟಿ ಎಂಬ ವಿದ್ವಾಂಸರು. ಫಿಲಿಪೋ ಸಾಸೆಟ್ಟಿ, ಈ ಫಿಲಿಪೋ ಸಾಸೆಟ್ಟಿ ಅನ್ನೋರು ಗೋವಾದಲ್ಲಿ ನೆಲೆಸಿದಂಥ ಒಬ್ಬ ಫ್ಲಾರೆಂಟೈನ್ ವ್ಯಾಪಾರಿ. ಇವರು ಪ್ರಪ್ರಥಮ ಬಾರಿಗೆ ಸಂಸ್ಕೃತ ಭಾಷೆಯನ್ನ ಯುರೋಪಿನ ಭಾಷೆಗಳೊಂದಿಗೆ ಹೋಲಿಸಿ ಆರ್ಯರ ಮೂಲ ನೆಲೆ ಯುರೋಪ್ ಅಂತೇಳಿ ತಮ್ಮ ಸಿದ್ಧಾಂತವನ್ನ ಮಂಡಿಸಿದ್ರು. ಸೊ ಆ ನಂತರ ಬಂದಂತಹ ವಿವಿಧ ವಿದ್ವಾಂಸಗಳು ಆರ್ಯರ ಮೂಲ ನೆಲೆಯನ್ನ ತಮ್ಮ ಅಧ್ಯಯನದ ಆಧಾರದ ಮೇಲೆ, ವೇದಗಳನ್ನ ಅವರು ಅಭ್ಯಸಿಸಿದ ಆಧಾರದ ಮೇಲೆ ಆರ್ಯರ ಮೂಲ ನೆಲೆಯನ್ನ ಅವರು ಹೇಳ್ತಾ ಹೋದ್ರು. ಈ ಫಿಲಿಪೋ ಸಾಸೆಟ್ಟಿಯ ನಂತರ ಬಂದಂತಹ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ, 1784 ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತಹ ಸರ್ ವಿಲಿಯಂ ಜೋನ್ಸ್ ಅವರು ಆರ್ಯರ ಮೂಲ ನೆಲೆಯನ್ನ ಯುರೋಪ್ ಅಂತ ಹೇಳಿ ಕೂಡ ಇವರು ತಮ್ಮ ವಾದವನ್ನ ಮಂಡಿಸ್ತಾರೆ. ಸೊ ಹೀಗಾಗಿ ಬೇರೆ ಬೇರೆ ಸ್ಕಾಲರ್ಸ್ ಆರ್ಯರ ಮೂಲ ನೆಲೆಯನ್ನ ಹೇಳ್ತಾ ಹೋಗ್ತಾರೆ. ವಿಲಿಯಂ ಜೋನ್ಸ್ ನಂತರ ಬಂದಂತಹ ಇನ್ನೊಬ್ಬ ಪ್ರಮುಖವಾದಂತಹ ವಿದ್ವಾಂಸರು ಯಾರಪ್ಪ ಅಂತ ಹೇಳಿದ್ರೆ, ಪೆಂಕಾ. ಈ ಪೆಂಕಾ ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಜರ್ಮನಿ, ಆರ್ಯರ ಮೂಲ ನೆಲೆ ಜರ್ಮನಿ ಅಂತ ಹೇಳ್ತಾರೆ. ಸೊ ಆ ನಂತರ ಬಂದಂತಹ ಪ್ರಸಿದ್ಧ ವಿದ್ವಾಂಸರಾದಂತಹ ನೆಹರಿಂಗ್ ಮತ್ತೆ ಬಿ ಕೆ ಘೋಷ್ ಇವರು ಆರ್ಯರ ಮೂಲ ನೆಲೆಯನ್ನ ರಷ್ಯಾದ ಸ್ಟೆಪಿ ಅಂತ ಹೇಳಿ ಗುರುತಿಸ್ತಾರೆ. ರಷ್ಯಾದ ಸ್ಟೆಪಿ. ಸೊ ಆ ನಂತರ ಬಂದಂತಹ ಜರ್ಮನಿಯ ಒಬ್ಬ ಪ್ರಸಿದ್ಧ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್. ಇವರ ಪ್ರಕಾರ ಆರ್ಯರ ಮೂಲ ನೆಲೆ ಮಧ್ಯ ಏಷ್ಯಾ ಅಂತ ಹೇಳ್ತಾರೆ. ಮಧ್ಯ ಏಷ್ಯಾ. ಸೊ ಈ ವಾದವನ್ನ ಹೆಚ್ಚಾಗಿ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಆರ್ಯರ ಮೂಲ ನೆಲೆ ಮಧ್ಯ ಏಷ್ಯಾ ಅನ್ನುವಂತ ಒಂದು ವಾದವನ್ನ ಬಹುತೇಕ ಭಾರತೀಯರು ಒಪ್ಪಿಕೊಂಡಿದ್ದಾರೆ. ಆರ್ಯರ ಮೂಲ ಸಿದ್ಧಾಂತದಲ್ಲಿ ವಿದೇಶಿ ಮೂಲ ಸಿದ್ಧಾಂತವನ್ನು ಗಮನಿಸಿದ್ವಿ. ಈ ವಿದೇಶಿ ಮೂಲ ಸಿದ್ಧಾಂತ ಅಂತ ಹೇಳಿದ್ರೆ, ಆರ್ಯರು ಹೊರಗಿನಿಂದ ಭಾರತಕ್ಕೆ ಬಂದವರು ಅನ್ನುವಂಥ ಸಿದ್ಧಾಂತವನ್ನ ವಿದೇಶಿ ಮೂಲ ಸಿದ್ಧಾಂತ ಅಂತ ಗುರುತಿಸ್ತೀವಿ. ಈ ಸಿದ್ಧಾಂತವನ್ನು ಪ್ರಾರಂಭಿಸಿದವರು ಫಿಲಿಪೋ ಸಾಸೆಟ್ಟಿ ಎನ್ನುವಂತಹ ಫ್ಲಾರೆಂಟಿನ ವ್ಯಾಪಾರಿಗಳು. ಆನಂದ ಇವರ ಪ್ರಕಾರ ಆರ್ಯರ ಮೂಲ ನೆಲೆ ಯುರೋಪ್ ಆಗಿತ್ತು. ಅದನ್ನೇ ಮುಂದುವರಿಸಿದಂತಹ ಸರ್ ವಿಲಿಯಂ ಜೋನ್ಸ್ ಅವರು ಕೂಡ ಆರ್ಯರ ಮೂಲ ನೆಲೆಯನ್ನ ಯುರೋಪ್ ಅಂತೇನೆ ತಿಳಿಸ್ತಾರೆ. ಆನಂತರ ಬಂದಂತಹ ಪ್ರಮುಖ ವಿದ್ವಾಂಸ ಆದಂತಹ ನೆಹರಿಂಗ್ ಬಿ ಕೆ ಘೋಷ್ ಅವರು ಆರ್ಯರ ಮೂಲ ನೆಲೆ ರಷ್ಯಾದ ಸ್ಟೆಪಿ ಅಂತೇಳಿ ಗುರುತಿಸಿದ್ದಾರೆ. ಇನ್ನೊಬ್ಬ ಪ್ರಮುಖ ವಿದ್ವಾಂಸ ಆದಂತಹ ಮ್ಯಾಕ್ಸ್ ಮುಲ್ಲರ್, ಈ ಮ್ಯಾಕ್ಸ್ ಮುಲ್ಲರ್ ಅವರು ಆರ್ಯರ ಮೂಲ ನೆಲೆಯನ್ನ ಮಧ್ಯ ಏಷ್ಯಾ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಎಲ್ಲ ವಿದ್ವಾಂಸರ ಪ್ರಕಾರ ಆರ್ಯರು ಭಾರತೀಯರಲ್ಲ, ಅವರು ಹೊರಗಿಂದ ಬಂದವರು. ಆ ಹೊರಗಡೆಯಿಂದ ಬಂದಂತ ಯಾವ್ಯಾವ ಸ್ಥಳ ಅಂತೇಳಿ ಪ್ರತಿಯೊಬ್ಬ ವಿದ್ವಾಂಸರು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೂ ಕೆಲವು ವಿದ್ವಾಂಸರು ತಮ್ಮದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ತುಂಬಾ ಪ್ರಮುಖರಾದಂತವರು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬಾಲಗಂಗಾಧರ ತಿಲಕ್ ಅವರು, ಬಿ ಜಿ ತಿಲಕ್. ಈ ಬಿ ಜಿ ತಿಲಕ್ ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಉತ್ತರ ಧ್ರುವ. ಉತ್ತರ
ಧ್ರುವ ಅಲ್ಲಿನ ಮೂಲ ನೆಲೆ ಉತ್ತರ ಧ್ರುವ ಆಗಿತ್ತು. ಮತ್ತೊಬ್ಬ ಭಾರತದ ರಸಋಷಿ ದಯಾನಂದ ಸರಸ್ವತಿಯವರು, ದಯಾನಂದ ಸರಸ್ವತಿ. ಈ ದಯಾನಂದ ಸರಸ್ವತಿಯ ಪ್ರಕಾರ ಆನೆಯ ಮೂಲ ನೆಲೆ ಟಿಬೆಟ್, ಆಮೇಲೆ ಆನೆಯ ಮೂಲ ನೆಲೆ ಟಿಬೆಟ್ ಎಂಬುದು ಈ ವಿದ್ವಾಂಸರ ಅಭಿಪ್ರಾಯ ಆಗಿದೆ. ಇದಿಷ್ಟು ನಾವು ಆನೆಯ ವಿದೇಶಿ ಮೂಲ ಸಿದ್ಧಾಂತ ಅಂತ ಹೇಳಿ ಗುರುತಿಸ್ತೀವಿ. ಸೊ ಈ ಸಿದ್ಧಾಂತದ ಬಗ್ಗೆ ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆಗಳು ಬರ್ತಾ ಇರ್ತವೆ. ಅದನ್ನು ಗಮನ ಇಟ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾವ ವಿದ್ವಾಂಸರ ಪ್ರಕಾರ ಆರ್ಯರ ಮೂಲನೆ ಯಾವ ಸ್ಥಳ ಅನ್ನೋದಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಸೊ ಬಾಲಗಾಯತ್ರಕರ ಪ್ರಕಾರ ಆರ್ಯರ ಮೂಲನೆ ಉತ್ತರ ಧ್ರುವ, ದಯಾನಂದ ಸರಸ್ವತಿಯ ಪ್ರಕಾರ ಆರ್ಯರ ಮೂಲನೆ ಟಿಬೆಟ್ ಅನ್ನುವುದಾಗಿತ್ತು. ಸೊ ಮುಂಪಟ್ಟಿರುವಂತಹ ಇನ್ನೊಂದು ಸಿದ್ಧಾಂತ ಅಂತಂದ್ರೆ ದೇಶೀಯ ಸಿದ್ಧಾಂತ, ದೇಶೀಯ ಮೂಲ ಸಿದ್ಧಾಂತ. ಈ ದೇಶೀಯ ಮೂಲ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತ ವಿದ್ವಾಂಸರು ಅಂತಂದ್ರೆ ಗಂಗನಾಥ್ ಝಾ, ಗಂಗನಾಥ್ ಝಾ ಅನ್ನೋರು ಈ ದೇಶೀಯ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಇವರ ಪ್ರಕಾರ ಆರ್ಯರ ಮೂಲ ನೆಲೆ ಬ್ರಹ್ಮರ್ಷಿ ದೇಶ, ಬ್ರಹ್ಮರ್ಷಿ ದೇಶ ಅಥವಾ ಸಪ್ತ ಸಿಂಧು ಪ್ರದೇಶ ಅಂತ ಕರಿತೀವಿ. ಬ್ರಹ್ಮರ್ಷಿ ದೇಶ ಅಥವಾ ಸಪ್ತ ಸಿಂಧು ಪ್ರದೇಶ, ಇದು ಆರ್ಯರ ಮೂಲ ನೆಲೆ ಅನ್ನುವಂತಹ ಅಭಿಪ್ರಾಯ ಪ್ರಸ್ತವರು ಗಂಗನಾಥ್ ಝಾವ್. ಇವರು ದೇಶೀಯ ಮೂಲದ ಮೊದಲ ಪ್ರತಿಪಾದಕರು. ಇವರ ಪ್ರಕಾರ ಆರ್ಯರ ಮೂಲ ನೆಲೆ ಬ್ರಹ್ಮರ್ಷಿ ದೇಶ ಅಥವಾ ಸಪ್ತ ಸಿಂಧು ಪ್ರದೇಶ. ಮತ್ತೊಬ್ಬ ಪ್ರಮುಖ ವಿದ್ವಾಂಸರಾದಂತಹ ಡಿ ಎಸ್ ತ್ರಿವೇದಿ, ಡಿ ಎಸ್ ತ್ರಿವೇದಿ, ಈ ಡಿ ಎಸ್ ತ್ರಿವೇದಿಯವರ ಪ್ರಕಾರ ಆರ್ಯರ ಮೂಲ ನೆಲೆ ಮುಲ್ತಾನಿನ ದೇವಿಕಾ ನದಿ ಪ್ರದೇಶ ಅಂತ ಹೇಳ್ತಾರೆ. ಮುಲ್ತಾನಿನ ದೇವಿಕಾ ನದಿ ಪ್ರದೇಶ, ಮುಲ್ತಾನಿ ದೇವಿಕಾ ನದಿ ಪ್ರದೇಶವೇ ಆರ್ಯರ ಮೂಲ ನೆಲೆ ಅನ್ನುವಂಥದ್ದು ಡಿ ಎಸ್ ತ್ರಿವೇದಿಯವರ ವಾದ. ಮತ್ತೊಬ್ಬ ಪ್ರಮುಖ ವಿದ್ವಾಂಸರಾದಂತಹ ಆರ್ ಬಿ ಪಾಂಡೆ, ಆರ್ ಬಿ ಪಾಂಡೆ, ರಾಜ್ಬಲಿ ಪಾಂಡೆ ಅನ್ನೋದಿವರ ಪೂರ್ತಿ ಹೆಸರು. ಆರ್ ಬಿ ಪಾಂಡೆ ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಮಧ್ಯಪ್ರದೇಶ, ಆರ್ಯರ ಮೂಲ ನೆಲೆ ಮಧ್ಯ ಪ್ರದೇಶ. ಸೊ ಇನ್ನೊಬ್ರು ದೇಶೀಯ ಮೂಲ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳೋದಾದ್ರೆ ಆರ್ ಎಸ್ ತ್ರಿಪಾಠಿಯವರು, ಆರ್ ಎಸ್ ತ್ರಿಪಾಠಿ. ಈ ಆರ್ ಎಸ್ ತ್ರಿಪಾಠಿಯವರ ಪ್ರಕಾರ ಆರ್ಯರ ಮೂಲ ನೆಲೆ ಹಿಮಾಲಯ ಪರ್ವತ, ಹಿಮಾಲಯ ಪರ್ವತ ಆರ್ಯರ ಮೂಲ ನೆಲೆ ಅನ್ನುವಂಥದ್ದು ಆರ್ ಎಸ್ ತ್ರಿಪಾಠಿಯವರ ಅಭಿಪ್ರಾಯ ಆಗಿದೆ. ಸೊ ಈ ದೇಶೀಯ ಸಿದ್ಧಾಂತವನ್ನು ಕೊಟ್ಟಂತಹ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಚಿಕ್ಕಲಿಂಗಂ ಪಿಳ್ಳೈ ಅನ್ನೋರು, ಚಿಕ್ಕ ಲಿಂಗಂ ಪಿಳ್ಳೈ. ಈ ಚಿಕ್ಕಲಿಂಗಂ ಪಿಳ್ಳೈರವರ ಪ್ರಕಾರ ಆರ್ಯರ ಮೂಲ ನೆಲೆ ಗೊಂಡ್ವಾನ ಪ್ರದೇಶ, ಗೊಂಡ್ವಾನ ಪ್ರದೇಶ. ಸೊ ಇದಿಷ್ಟು ಆರ್ಯರ ದೇಶೀಯ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಪ್ರಮುಖ ವಿದ್ವಾಂಸರು ಮತ್ತು ಅವ್ರು ನೀಡಿರ್ತಕ್ಕಂಥ ಸ್ಥಳಗಳ ವಿವರಣೆ. ದೇಶೀಯ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಗಂಗನಾಥ್ ಸರ್, ಅವ್ರ ಪ್ರಕಾರ ಆರ್ಯರ ಮೂಲ ನೆಲೆ ಸಪ್ತ ಸಿಂಧು ಪ್ರದೇಶ. ಇನ್ನೊಬ್ಬ ಪ್ರಮುಖ ವಿದ್ವಾಂಸರು ಡಿ ಎಸ್ ತ್ರಿವೇದಿ, ಅವರ ಪ್ರಕಾರ ಮುಲ್ತಾನಿನ ದೇವಿಕಾ ನದಿ ಪ್ರದೇಶ. ಆರ್ ಬಿ ಪಾಂಡೆ ಇವರ ಪ್ರಕಾರ ಮಧ್ಯಪ್ರದೇಶ. ಇನ್ನೊಬ್ರು ಆರ್ ಎಸ್ ತ್ರಿಪಾಠಿ ಹಿಮಾಲಯ ಪರ್ವತ ಪ್ರದೇಶ ಆರ್ಯರ ಮೂಲ ನೆಲೆ ಅಂತ ಹೇಳ್ತಾರೆ. ಇನ್ನೊಬ್ಬ ಪ್ರಮುಖ ವಿದ್ವಾಂಸ ಅಂತ ಚಿಕ್ಕಲ್ಲಿ ಇನ್ನೊಂದು ಪಿಳ್ಳೆಯವರು ಆರ್ಯರ ಮೂಲ ನೆಲೆ ಗೊಂಡ್ವಾನ ಪ್ರದೇಶ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಮತ್ತೊಬ್ಬ ಪ್ರಮುಖ ವಿದ್ವಾಂಸರಾದಂತಹ ಎಲ್ ಡಿ ಕಲಹ, ಎಲ್ ಡಿ ಕಲಹ ಇವರ ಪ್ರಕಾರ ಆರ್ಯರ ಮೂಲ ನೆಲೆ ಜಮ್ಮು ಮತ್ತೆ ಕಾಶ್ಮೀರ ಅಂತೇಳಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಇದೆಲ್ಲ ದೇಶೀಯ ಸಿದ್ಧಾಂತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅಂಶಗಳು. ಆರ್ಯರ ಮೂಲವನ್ನು ನಾವು ಎರಡು ಭಾಗ ಮಾಡ್ಕೊಂಡ್ವಿ, ದೇಶೀಯ ಮೂಲ ವಿದೇಶೀಯ ಮೂಲ ಸಿದ್ಧಾಂತ ಮತ್ತು ದೇಶೀಯ ಮೂಲ ಸಿದ್ಧಾಂತ ಅಂತೇಳಿ. ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸೋದನ್ನ ಹಿಂದೆ ನೋಡಿದ್ದೀವಿ, ಈ ದೇಶೀಯ ಮೂಲ ಪ್ರತಿಪಾದಕರನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಸೊ ಮುಂದೆ ನಾವೀಗ ವೇದಗಳ ಯುಗಕ್ಕೆ ಹೋಗೋಣ. ಸೊ ಈ ಒಂದು ವೇದಗಳ ಕಾಲದ ನಾಗರಿಕತೆಯಲ್ಲಿ ಆರ್ಯ ಅಂದ್ರೇನು, ಆರ್ಯ ಪದದ ಅರ್ಥವೇನು, ಮತ್ತೆ ಆರ್ಯರ ಮೂಲ ಏನು ಅನ್ನುವಂಥ ಮೂರು ಪ್ರಶ್ನೆಗಳಿಗೆ ನಾವೀಗ ಉತ್ತರವನ್ನು ತಿಳ್ಕೊಂಡಿದ್ವಿ. ಇನ್ನೊಂದ್ಸಲ ಅದನ್ನು ರಿಫ್ರೆಶ್ ಮಾಡ್ತೀನಿ ನಿಮಗೆ. ಆರ್ಯ ಅಂದರೆ ಇದು ಆರ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಆರ್ಯ ಅಂದರೆ ಅರ್ಥ ಕೃಷಿ ಅವಲಂಬಿತ ವ್ಯಕ್ತಿ, ಕುಲೀನ, ಒಡೆಯ ಅನ್ನೋ ಅರ್ಥವನ್ನು ಕೊಡುತ್ತೆ.
ಸೊ ಈ ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದರು ಮತ್ತು ಸ್ಥಳೀಯರು ಅಂತ ಎರಡು ವಾದ ಇದೆ. ಇದನ್ನು ನಾವು ಎರಡು ಸಿದ್ಧಾಂತಗಳಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಒಂದು ವಿದೇಶಿ ಮೂಲ ಸಿದ್ಧಾಂತ, ಇನ್ನೊಂದು ದೇಶೀಯ ಮೂಲ ಸಿದ್ಧಾಂತ. ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಫಿಲಿಪೋ ಸಾಸೆಟ್ಟಿ, ವಿಲಿಯಂ ಜೋನ್ಸ್, ಮತ್ತು ಬಾಲಗಂಗಾಧರ ತಿಲಕ್, ದಯಾನಂದ ಸರಸ್ವತಿ, ನೆಹರಿಂಗ್, ಪಿ ಕೆ ಘೋಷ್ ಮತ್ತು ಮ್ಯಾಕ್ಸ್ ಮುಲ್ಲರವರು ಕ್ರಮವಾಗಿ ಅವರು ಆರ್ಯ ಮೂಲನೆಲೆಯನ್ನು ವಿವಿಧ ಪ್ರದೇಶಗಳಿಗೆ ಹೋಲಿಸಿದರೆ ಇಂದು ನಾವು ಅದನ್ನು ತಿಳ್ಕೊಂಡಿದ್ದೇವೆ. ದೇಶೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಗಂಗನಾಥ ಸರ್, ಆ ಪ್ರಕಾರ ಆರ್ಯ ಮೂಲನೆಲೆ ಬ್ರಹ್ಮಶ್ರೀ ದೇಶ ಅಥವಾ ಸಪ್ತಸಿಂಧು ಪ್ರದೇಶ. ಸೊ ಆನಂತರ ಡಿ ಎಸ್ ತ್ರಿವೇದಿಯವರು ಹೇಳಿದ್ರು, ಆರ್ ಬಿ ಪಾಂಡೆಯವರು, ಆರ್ ಎಸ್ ತ್ರಿಪಾಠಿಯವರು, ಚಿಕ್ಕಲಿಂಗಪ್ಪಳಿಯವರು ಮತ್ತು ಎಲ್ ಡಿ ಕಲರ್ ಅವರು ಕೂಡ ಆರ್ಯರ ಮೂಲ ಸ್ಥಳದ ಬಗ್ಗೆ ನಮಗೆ ಕೊಟ್ಟರು ಮಾಹಿತಿಯನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಮುಂದೆ ನಾವೇನು ನೋಡೋಣ ಅಂತ ಹೇಳಿದ್ರೆ ವೇದಗಳ ಬಗ್ಗೆ ನೋಡೋಣ. ಯಾಕಂದರೆ ವೇದ ಅಂದರೆ ಏನು, ವೇದ ಅಂದರೆ ಏನು, ವೇದ ಅಂದರೆ ಏನು ಅನ್ನೋಂಥ ಪ್ರಶ್ನೆ ನಮಗೆ ಎದುರಾಗುತ್ತೆ. ವೇದ ಅನ್ನುವಂಥ ಪದ ವಿದ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ವೇದ ಎಂಬ ಪದ ವಿದ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ವೇದ ಅಥವಾ ವಿದ್ ಅಂದರೆ ಅರ್ಥ ಜ್ಞಾನ, ಜ್ಞಾನ ಅರಿ ತಿಳಿ ಎಂಬ ಅರ್ಥವನ್ನು ನಮಗೆ ಇದು ಕೊಡುತ್ತೆ. ಇಂಗ್ಲೀಷ್ ಆದರೆ ವೇದ, ವೇದ ಅಂತಂದರೆ ಇದೊಂದು ನಾಲೆಜ್, ಇಸ್ ಎ ನಾಲೆಜ್ ಅಂತ ಹೇಳ್ಬೋದು. ಆದರೆ ಕನ್ನಡದಲ್ಲಿ ಅದನ್ನು ನೋಡೋದಾದ್ರೆ ವೇದ ಎಂಬ ಪದ ವಿದ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ವೇದ ಅಥವಾ ವಿದ್ ಅಂದರೆ ಜ್ಞಾನ ಅರಿ ತಿಳಿ ಎಂಬ ಅರ್ಥವನ್ನು ನಮಗೆ ಕೊಡುತ್ತೆ. ಸೊ ಈ ವೇದ ಅನ್ನುವಂಥ ಜ್ಞಾನ ನಮಗೆ, ಆ ವೇದ ಅನ್ನುವಂಥವು ನಮ್ಗೇನು ಕೊಡ್ತಾರೆ ಅಂತಂದರೆ ಜ್ಞಾನವನ್ನು ನೀಡ್ತವೆ. ಹಾಗಾದ್ರೆ ಎಷ್ಟು ವೇದಗಳಿದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಒಟ್ಟು ನಾಲ್ಕು ವೇದಗಳಿದೆ, ಒಟ್ಟು ನಾಲ್ಕು ವೇದಗಳಿದೆ. ಸೊ ಅದರಲ್ಲಿ ಅತ್ಯಂತ ಪ್ರಾಚೀನ ವೇದ ಯಾವುದು ಅಂತ ಹೇಳಿದ್ರೆ ಋಗ್ವೇದ. ವೇದಗಳಲ್ಲೇ ಅತ್ಯಂತ ಪ್ರಾಚೀನ ವೇದ ಯಾವುದು ಅಂದರೆ ಋಗ್ವೇದ. ಋಗ್ವೇದ ನಂತರ ಸಾಮವೇದ, ಸಾಮವೇದ ನಂತರ ಯಜುರ್ವೇದ, ಯಜುರ್ವೇದ ಆ ನಂತರ ಅಥರ್ವಣ ವೇದ, ಅಥರ್ವಣ ವೇದ. ಸೊ ವೇದಗಳು ಒಟ್ಟು ನಾಲ್ಕಿದೆ. ಆ ವೇದಗಳಲ್ಲೇ ನಾಲ್ಕು ವೇದಗಳ ಮೊದಲನೇದು ಋಗ್ವೇದ, ನಂತರ ಸಾಮವೇದ, ನಂತರ ಯಜುರ್ವೇದ, ನಂತರ ಅಥರ್ವಣ ವೇದ, ಒಟ್ಟು ನಾಲ್ಕು ವೇದಗಳು. ಈ ಒಟ್ಟಾಗಿ ನಾಲ್ಕು ವೇದಗಳನ್ನು ಸಂಹಿತೆಗಳು ಅಂತೇಳಿ ಕರೆಯಲಾಗುತ್ತೆ. ಒಟ್ಟಾಗಿ ನಾಲ್ಕು ವೇದಗಳು ಅಂತ ಕರಿತೀವಿ ಅಂದರೆ ಸಂಹಿತೆಗಳು ಅಂತೇಳಿ ಗುರುತಿಸ್ತೀವಿ. ಸೊ ಈ ವೇದಗಳು ಏನಿದೆ, ನಾಲ್ಕು ವೇದಗಳು, ಇದನ್ನು ನಾವು ಅಧ್ಯಯನ ದೃಷ್ಟಿಯಿಂದ ಎರಡು ಭಾಗ ಮಾಡ್ಕೊಂಡಿದ್ದೀವಿ. ನಾನು ಆಗಲೇ ಹೇಳಿದೆ, ಒಂದು ಋಗ್ವೇದ ಕಾಲದ ನಾಗರಿಕರ, ಮತ್ತೊಂದು ಉತ್ತರ ವೇದಗಳು ಅಂದರೆ ಉಳಿದ ವೇದಗಳು, ಉಳಿದ ಮೂರು ವೇದಗಳ ಕಾಲ, ಅದನ್ನು ನಾವು ಉತ್ತರ ವೇದಗಳ ಕಾಲದ ನಾಗರಿಕರು ಅಂತೇಳಿ ಅಭ್ಯಾಸ ಮಾಡ್ತೀವಿ. ಫಸ್ಟು ಅದು ನಾವೀಗ ಋಗ್ವೇದ ಕಾಲದ ನಾಗರಿಕತೆ ಅದನ್ನು ನೋಡ್ತೀವಿ. ಋಗ್ವೇದ ಕಾಲದ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ ಬಿಸಿ 2000 to 1500 ಇದರ ಕಾಲಘಟ್ಟ. ಋಗ್ವೇದ ಕಾಲದ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ 2000 to 1500 ಅಸ್ತಿತ್ವದಲ್ಲೇ ಇತ್ತು. ಸೊ ಈಗ ಋಗ್ವೇದದ ಬಗ್ಗೆ ಒಂದು ಪೀಠಿಕೆಯನ್ನು ತಗೊಂಡು ಆನಂತರ ಋಗ್ವೇದ ಕಾಲದ ನಾಗರಿಕತೆ ಕಡೆಗೆ ಹೋಗೋಣ ನಾವು. ಸೊ ಋಗ್ವೇದ ಅಂದರೆ ಏನು, ಇದನ್ನು ನಾವು ಋಗ್ ಪ್ಲಸ್ ವೇದ ಅಂತೇಳಿ ವಿಗ್ರಹ ವಾಕ್ಯ ಮಾಡ್ಬೋದು. ಋಗ್ವೇದವನ್ನು ಋಗ್ ಪ್ಲಸ್ ವೇದ ಅಂತ ಹೇಳಿ ಕರಿಬೋದು. ಋಕ್ ಅಂದರೆ ಮಂತ್ರಗಳು ಅಥವಾ ಶ್ಲೋಕಗಳು ಅಂತ, ಋಕ್ ಅಂದರೆ ಅರ್ಥ ಮಂತ್ರಗಳು ಅಥವಾ ಶ್ಲೋಕಗಳು. ವೇದ ಅಂದರೆ ನಿಮ್ಗೆ ಗೊತ್ತು, ವೇದ ಅಂದರೆ ಜ್ಞಾನ ಅಂತ ಅರ್ಥ. ಸರಿ, ಋಗ್ವೇದ ಅಂದರೆ ಏನು, ಮಂತ್ರಗಳ ಬಗೆಗಿನ ಜ್ಞಾನ ಅಥವಾ ಶ್ಲೋಕಗಳ ಬಗೆಗಿನ ಜ್ಞಾನ. ಹಾಗಾದರೆ ಋಗ್ವೇದ ಏನನ್ನು ಒಳಗೊಂಡಿದೆ, ಋಗ್ವೇದದ ವಿಷಯ ವಸ್ತು ಏನು ಅಂತ ಹೇಳಿದ್ರೆ, ಋಗ್ವೇದ ದೇವರನ್ನು ಮೆಚ್ಚಿಸುವ ಶ್ಲೋಕಗಳನ್ನು ಒಳಗೊಂಡಿದೆ. ದೇವರನ್ನ ಮೆಚ್ಚಿಸುವ ಶ್ಲೋಕಗಳು, ದೇವರನ್ನು ಮೆಚ್ಚಿಸುವ ಶ್ಲೋಕಗಳನ್ನು ಒಳಗೊಂಡಿದೆ ಈ ಋಗ್ವೇದ ಅನ್ನುವಂಥದ್ದು. ಹಾಗಾದ್ರೆ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ ಅನ್ನುವಂಥ ಪ್ರಶ್ನೆ ನಮಗೆ ಪದೇ ಪದೇ ಎಕ್ಸಾಮ್ನಲ್ಲಿ ಬರ್ತಾ ಇರ್ತದೆ. ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ ಅಂತ ಕೇಳ್ತಾರೆ. ಋಗ್ವೇದದಲ್ಲಿ ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿದೆ. ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿದೆ.
ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ ಅನ್ನುವಂಥ ಪ್ರಶ್ನೆ ಎಕ್ಸಾಂಪಲಲ್ಲಿ ಪದೇ ಪದೇ ಬರ್ತಾ ಇರ್ತದೆ. ಸೊ ಋಗ್ವೇದದಲ್ಲಿ ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿವೆ. ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿದೆ. ನಂತರ 11 ಶ್ಲೋಕಗಳನ್ನು ಋಗ್ವೇದಕ್ಕೆ ಸೇರಿಸಲಾಗಿದೆ. ಒಟ್ಟು ಋಗ್ವೇದದಲ್ಲಿರ್ತಕ್ಕಂಥ ಶ್ಲೋಕಗಳ ಸಂಖ್ಯೆ 1028. ಋಗ್ವೇದ ಒಟ್ಟು ಎಷ್ಟು ಶ್ಲೋಕಗಳಿದೆ ಅಂದರೆ 1028 ಶ್ಲೋಕಗಳಿದೆ. ಕೆಲವೊಂದು ಸಲ ಆಪ್ಷನಲ್ಲಿ 1028 ಇರಲ್ಲ, ಆಗ 1017 ಇರ್ತದೆ. ಯಾಕೆಂದ್ರೆ ಅವರು ಮೂಲ ಋಗ್ವೇದಗಳ ಒಂದು ಶ್ಲೋಕಗಳ ಸಂಖ್ಯೆಯನ್ನು ಅಲ್ಲಿ ಕರೀತಾರೆ. ಈ ಎರಡು ಗೊತ್ತಿರಲಿ ನಿಮಗೆ, ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿದೆ, ನಂತರ 11 ಶ್ಲೋಕಗಳನ್ನು ಸೇರಿಸಲಾಯಿತು. ಒಟ್ಟು ಋಗ್ವೇದದಲ್ಲಿ 1028 ಶ್ಲೋಕಗಳಿಂದ ನಾವೀಗ ಗಮನಿಸ್ಬೋದು. ಸೊ ಒಟ್ಟು ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ ಅಂದರೆ 1017 ಪ್ಲಸ್ 11 1028 ಶ್ಲೋಕಗಳಿದೆ. 1028 ಶ್ಲೋಕಗಳು 10,580 ಮಂತ್ರಗಳಿವೆ. 10,580 ಮಂತ್ರಗಳಿದೆ. ಸೊ ಅದೇ ತರ ಋಗ್ವೇದವನ್ನ 10 ಮಂಡಲಗಳಾಗಿ ವಿಭಾಗಿಸಲಾಗಿದೆ. ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲಗಳಿವೆ ಅಂತ ಕೇಳ್ತಾರೆ? ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿಂದ ನಾವು ಗಮನಿಸ್ಬೋದು. ಸೊ ಋಗ್ವೇದದ 10 ಮಂಡಲಗಳಲ್ಲಿ ಅತ್ಯಂತ ಪ್ರಾಚೀನ ಮಂಡಲಗಳು ಯಾವುದು? ಅದೇ ಕೆಳಗಿನ ಯಾವುದು ಪ್ರಾಚೀನ ಮಂಡಲವಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಪ್ರಾಚೀನ ಮಂಡಲಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಪ್ರಾಚೀನ ಮಂಡಲಗಳು ಯಾವ್ಯಾವುದು ಅಂತ ಹೇಳಿದ್ರೆ 2-7, 2, 3, 4, 5, 6, 7 ಅಂದ್ರೆ 2-7, 2-7 ಮಂಡಲಗಳನ್ನ ಅತ್ಯಂತ ಪ್ರಾಚೀನ ಮಂಡಲಗಳು ಅಂತ ಹೇಳಿ ಪರಿಗಣಿಸಲಾಗಿದೆ. ಅತ್ಯಂತ ಅರ್ವಾಚೀನ ಅಥವಾ ಇತ್ತೀಚಿನ ಮಂಡಲಗಳು ಅಥವಾ ನಂತರದ ಮಂಡಲಗಳು ಯಾವುದು ಅಂತ ಹೇಳಿದ್ರೆ, ನಂತರದ ಮಂಡಲಗಳು ಋಗ್ವೇದಕ್ಕೆ ನಂತರ ಸೇರಿಕೊಂಡಂತಹ ಮಂಡಲಗಳು, ನಂತರ ಸೇರಿದಂತಹ ಮಂಡಲಗಳು ಯಾವುದು ಅಂದ್ರೆ 1, 8, 9, 10. ಸೊ ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳಿದೆ. ಅದರ ಅತ್ಯಂತ ಪ್ರಾಚೀನ ಮಂಡಲಗಳು 2, 3, 4, 5, 6, 7, ನಂತರ ಸೇರ್ಕೊಂಡಂತ ಮಂಡಲಗಳು 1, 8, 9, 10 ಅಂತೇಳಿ ನಾವು ಗುರುತಿಸ್ತೀವಿ. ಈಗ ನಾವು ಋಗ್ವೇದದಲ್ಲೇ ಎಷ್ಟು ಶ್ಲೋಕಗಳಿದೆ ಅಂತ ತಿಳ್ಕೊಂಡ್ವಿ, ಎಷ್ಟು ಮಂತ್ರಗಳಿದೆ ಅಂತ ತಿಳ್ಕೊಂಡ್ವಿ, ಅದೇ ಥರ ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿದೆ, ಅದರ ಪ್ರಾಚೀನ ಮಂಡಲಗಳು ಯಾವುದು, ನಂತರ ನಂತರದ ಮಂಡಲಗಳು ಯಾವುದು ಅಂತ ತಿಳ್ಕೊಂಡ್ವಿ. ಈಗ ಋಗ್ವೇದದಲ್ಲಿರ್ತಕ್ಕಂಥ 10 ಮಂಡಲಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಮಂಡಲಗಳು ಎಷ್ಟು ಅಂತ ನಾವು ನೋಡೋದಾದ್ರೆ, ಅತ್ಯಂತ ಪ್ರಮುಖವಾದಂಥ ಮಂಡಲಗಳು 4. ಯಾವ್ಯಾವುದದು ಅತ್ಯಂತ ಪ್ರಮುಖವಾದಂಥ ಮಂಡಲಗಳು ಯಾವ್ಯಾವುದು ಅಂದರೆ 3, 7, 9, 10. ಸೊ ಇವು ಋಗ್ವೇದದಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಮಂಡಲಗಳು. ಈ ಒಂದು ಮಂಡಲಗಳ ಬಗ್ಗೆ ಪರೀಕ್ಷೆಯಲ್ಲಿ ಪದೇ ಪದೇ ಪ್ರಶ್ನೆಗಳು ನಮಗೆ ಬರ್ತಾ ಇರೋದನ್ನ ನಾವು ಗಮನಿಸ್ಬೋದು. ಈ ಮಂಡಲಗಳ ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ 3ನೇ ಮಂಡಲದ ವಿಶೇಷತೆಯನ್ನು, 7ನೇ ಮಂಡಲದ ವಿಶೇಷತೆಯನ್ನು, 9ನೇ ಮಂಡಲದ ವಿಶೇಷತೆಯನ್ನು, 10ನೇ ಮಂಡಲದ ವಿಶೇಷತೆಯನ್ನು ಅಂತ ಈಗ ತಿಳ್ಕೊಳ್ಳೋಣ. ಋಗ್ವೇದದ 3ನೇ ಮಂಡಲ ಅತ್ಯಂತ ಪ್ರಮುಖವಾದದ್ದು. ಯಾಕೆ ಇದು ಅತ್ಯಂತ ಪ್ರಮುಖ ಅಂತ ಹೇಳಿದ್ರೆ, ಈ ಋಗ್ವೇದದ 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರವನ್ನು ಕಾಣಬಹುದು. ಋಗ್ವೇದದ 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇದೆ. ಈ ಋಗ್ವೇದದ 3ನೇ ಮಂಡಲವನ್ನು ರಚಿಸ್ತವನು ಯಾರು ಅಂತ ಹೇಳಿದ್ರೆ, ವಿಶ್ವಾಮಿತ್ರ. ವಿಶ್ವಾಮಿತ್ರ ಋಷಿಗಳು ಋಗ್ವೇದದ 3ನೇ ಮಂಡಲವನ್ನು ರಚಿಸಿದ್ದಾರೆ. ಋಗ್ವೇದದ 3ನೇ ಮಂಡಲ ಏನಿದೆ ಅಂತ ಹೇಳಿದ್ರೆ, ಗಾಯತ್ರಿ ಮಂತ್ರ ಇದೆ. ಎಕ್ಸಾಮ್ ಏನ್ ಪ್ರಶ್ನೆ ಕೇಳ್ತಂದ್ರೆ, ಗಾಯತ್ರಿ ಮಂತ್ರ ಋಗ್ವೇದದ 8ನೇ ಮಂಡಲದಲ್ಲಿದೆ ಅಂತ ಕೇಳ್ತಾರೆ. ಆನ್ಸರು ಋಗ್ವೇದದ 3ನೇ ಮಂಡಲದಲ್ಲಿ ಇದೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಸೊ ಈ ಗಾಯತ್ರಿ ಮಂತ್ರ ಓಂ ಓಂ ಭುಹಸ್ವ ಅಂತ ಏನಿದೆ, ಈ ಮಂತ್ರವನ್ನು ರಚಿಸ್ತವನು ಯಾರು ಅಂತ ಕೇಳಿದ್ರೆ, ವಿಶ್ವಾಮಿತ್ರ ಅನ್ನುವಂತಹ ಋಷಿ ಈ ಗಾಯತ್ರಿ ಮಂತ್ರವನ್ನ ರಚಿಸ್ತ. ಈ ಗಾಯತ್ರಿ ಮಂತ್ರ ಯಾವ ದೇವರನ್ನ ಕುರಿತು ಸ್ತುತಿಸುತ್ತದೆ ಅಂತ ಕೇಳ್ತಾರೆ, ಅಥವಾ ಗಾಯತ್ರಿ ಮಂತ್ರ ಈ ಕೆಳಗಿನ ಯಾವ ದೇವತೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಗಾಯತ್ರಿ ಮಂತ್ರ ಸಾವಿತ್ರಿ ದೇವತೆಯನ್ನ, ಬೆಳಕಿನ ದೇವತೆ ಸಾವಿತ್ರಿಯನ್ನ ಕುರಿತು ಸ್ತುತಿಸುತ್ತದೆ. ಬೆಳಕಿನ ದೇವತೆ ಸಾವಿತ್ರಿಯನ್ನ ಕುರಿತು ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನ ರಚಿಸಿದ್ದಾರೆ. ಸೊ ಹಾಗಾಗಿಯೇ ಋಗ್ವೇದದ 3ನೇ ಮಂಡಲ ಅತ್ಯಂತ ಪ್ರಮುಖವಾದಂಥದ್ದು. ಈ ಗಾಯತ್ರಿ ಮಂತ್ರದಲ್ಲಿ ಒಟ್ಟು ಎಷ್ಟು ಶಬ್ದಗಳಿವೆ ಅಂತಾನು ಕೇಳ್ಬೋದು. ಎಷ್ಟು ಶಬ್ದಗಳಿವೆ ಅಂತ ಹೇಳಿದ್ರೆ, 24 ಶಬ್ದಗಳಿವೆ. ಋಗ್ವೇದದ 3ನೇ ಮಂಡಲದಲ್ಲಿರ್ತಕ್ಕಂಥ ಗಾಯತ್ರಿ ಮಂತ್ರದಲ್ಲಿ ಎಷ್ಟು ಶಬ್ದಗಳಿದೆ ಅಂದರೆ, 24 ಶಬ್ದಗಳಿದೆ. ಸೊ ಅದೆಷ್ಟು 2ನೇ ಪ್ರಮುಖವಾದಂಥ ಮಂಡಲಕ್ಕೆ ಹೋಗೋಣ. 7ನೇ ಮಂಡಲ
ಋಗ್ವೇದದ ಏಳನೇ ಮಂಡಲ ಯಾಕೆ ಇದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದ್ರೆ, ಏಳನೇ ಮಂಡಲ ಒಂದು ಪದ ಬರುತ್ತೆ ದಾಶರಾಧ್ನ, ಇದೊಂದು ಟರ್ಮ್ ಇದು ದಾಶರಾಧ್ನ. ದಾಶರಾಧ್ನ ಅಂದ್ರೆ ಏನು ಅಂತಂದ್ರೆ ಹತ್ತು ರಾಜರ ಯುದ್ಧ ಅಂತ ಅರ್ಥ. ದಾಶರಾಧ್ನ ಅಂದ್ರೆ ಹತ್ತು ರಾಜರ ಯುದ್ಧ, ಬ್ಯಾಟಲ್ ಆಫ್ ಟೆನ್ ಕಿಂಗ್ಸ್ ಅಂತೇಳಿ ಗುರುತಿಸ್ತೀವಿ. ಈ ದಾಶರಾಧ್ನ ಎಂಬ ಪದ ಎಷ್ಟನೇ ಮಂಡಲದಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ತಾರೆ. ದಾಶರಾಧ್ನ ಎಂಬ ಪದ ಏಳನೇ ಮಂಡಲದಲ್ಲೇ ಉಲ್ಲೇಖವಿದೆ. ದಾಶರಾಧ್ನ ಅಂದ್ರೆ ಏನು ಅಂದ್ರೆ ಹತ್ತು ರಾಜರ ಯುದ್ಧ ಅಂತೇಳಿ ಅರ್ಥ. ಏನಿದೆ ಹತ್ತು ರಾಜರ ಯುದ್ಧ, ಇದ್ರ ಬಗ್ಗೆ ಸ್ವಲ್ಪ ನಾವು ಬ್ರೀಫ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ದಾಶರಾಧ್ನ, ಈ ದಾಶರಾಧ್ನದ ಬಗ್ಗೆ ಹಲವಾರು ಪ್ರಶ್ನೆಗಳು ಕೆಎಎಸ್ ಮತ್ತು ಐಎಎಸ್ ಪರೀಕ್ಷೆಯಲ್ಲಿ ನಮ್ಗೆ ರಿಪೀಟ್ ಆಗ್ತಾ ಇದೆ. ಹಾಗಾದ್ರೆ ದಾಶರಾಧ್ನ ಅಂದ್ರೆ ಏನು, ಅದರ ವಿಶೇಷತೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಈ ದಾಶರಾಧ್ನ ಅಥವಾ ಹತ್ತು ರಾಜರ ಯುದ್ಧ ಭಾರತ ಮತ್ತೆ ಪೂರ್ವಮ್ಮ ಎರಡು ಪಂಗಡಗಳ ನಡುವೆ ನಡೆಯುತ್ತೆ. ಋಗ್ವೇದ ಕಾಲದಿಂದ ಎರಡು ಪ್ರಸಿದ್ಧ ಪಂಗಡಗಳು ಅಂತಂದ್ರೆ, ಒಂದು ಭರತರು, ಮತ್ತೊಂದು ಪಂಗಡ ಪೂರ್ವಗಳು. ಸೊ ಮೊದಲನೇ ಪ್ರಶ್ನೆಗೆ ಆನ್ಸರ್ ಸಿಕ್ತು ನಮ್ಗೆ, ದಾಶರಾಧ್ನದಲ್ಲಿ ಭಾಗವಹಿಸಿದಂತ ಋಗ್ವೇದ ಕಾಲದ ಎರಡು ಪಂಗಡಗಳು ಅಥವಾ ಬುಡಕಟ್ಟುಗಳು ಯಾವ್ದು ಅಂದ್ರೆ ಭರತರು ಮತ್ತು ಪೂರ್ವಗಳು. ಸೊ ಮುಂದೆ ಹೋಗೋಣ. ಈ ದಾಶರಾಧ್ನ ಯುದ್ಧದಲ್ಲಿ ಭಾಗವಹಿಸಿದಂತಹ ಭರತರು ಮತ್ತು ಪೂರ್ವಗಳಲ್ಲಿ ಕೆಲವು ವಿಶೇಷತೆ ಇದೆ. ಭರತ ಪಂಗಡದ ರಾಜ ಯಾರು ಅಂತ ಕೇಳ್ತಾರೆ. ದಾಶರಾಧ್ನದಲ್ಲಿ ಭಾಗವಹಿಸಿದಂತ ಭರತ ಪಂಗಡದ ರಾಜ ಯಾರು ಅಂದ್ರೆ ಸುದಾಸ್ ಅಥವಾ ಸುದಾಸ. ದಾಶರಾಧ್ನದಲ್ಲಿ ಭಾಗವಹಿಸಿದಂತಹ ಭರತ ಪಂಗಡದ ರಾಜ ಸುದಾಸ. ಸೊ ಹಾಗಾದ್ರೆ ಭರತ ಪಂಗಡದ ಕಡೆ ಇದ್ದಂತಹ ಪುರೋಹಿತ, ಯಾರು ಅಂತ ಹೇಳಿದ್ರೆ ವಶಿಷ್ಠ, ಸೊ ಅದೇ ರೀತಿ ಪುರು ಪಂಗಡದಲ್ಲಿ ಹತ್ತು ರಾಜ್ಯದಲ್ಲಿ ಭಾಗವಹಿಸಿದಂತಹ ಪುರು ಪಂಗಡದ ರಾಜ ಯಾರು ಅಂತ ಹೇಳಿದ್ರೆ ಪುರುಪುತ್ಸ ಅನ್ನೋನು. ಪುರು ಪಂಗಡದ ಪುರೋಹಿತ ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರ ಅನ್ನೋನು. ವಿಶ್ವಾಮಿತ್ರ, ಸೊ ಇವರಿಬ್ಬರು ಋಷಿಗಳು. ಇವರ ಪ್ರತಿಷ್ಠೆಗಾಗಿ ಈ ದಾಶರಾಧ್ನ ಯುದ್ಧ ನಡೆಯುತ್ತೆ. ಭರತ ಮತ್ತು ಪುರು ಪಂಗಡವನ್ನ ಇಬ್ರು ಪುರೋಹಿತರು ತಮ್ಮ ಮಧ್ಯಸ್ಥಿಕೆಯಲ್ಲೇ ನಡೆಸಿದ್ರು. ಭರತ ಪಂಗಡದ ಪುರೋಹಿತ ವಶಿಷ್ಠ, ಪುರು ಪಂಗಡದ ಪುರೋಹಿತ ವಿಶ್ವಾಮಿತ್ರ ಅನ್ನುವಂಥವನು. ಸೊ ಹಾಗಾದ್ರೆ ಈ ಹತ್ತು ರಾಜರ ಯುದ್ಧ ಯಾವ ನದಿಯ ದಂಡೆಗೆ ನಡೀತು ಅಂತ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಹತ್ತು ರಾಜರ ಯುದ್ಧ ನಡೆದಿದ್ದು ಪುರುಷ್ಮಿ ನದಿಯ ದಂಡೆಯ ಮೇಲೆ, ಪುರುಷ್ಣಿ ನದಿಯ ದಂಡೆಯ ಮೇಲೆ ಹತ್ತು ರಾಜರ ಯುದ್ಧ ನಡೀತು. ಅಂತಿಮವಾಗಿ ಫಲಿತಾಂಶ ಏನಾಯ್ತು, ಹತ್ತು ರಾಜ್ಯದಲ್ಲಿ ಸೋತವರು ಯಾರು ಗೆದ್ದವರು ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಹತ್ತು ರಾಜರ ಯುದ್ಧದಲ್ಲಿ ಗೆಲುವನ್ನ ಸಾಧಿಸುವವನು ಭರತ ಪಂಗಡದ ರಾಜ ಸುದಾಸ್ ಅಥವಾ ಸುದಾಸ ಗೆಲುವನ್ನ ಸಾಧಿಸ್ತಾನೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಏನಪ್ಪ ಕೇಳಿದ್ರೆ ಹತ್ತು ರಾಜರ ಒಕ್ಕೂಟ ಯಾವ ಪಂಗಡದ ಕಡೆ ಇತ್ತು, ಭರತರ ಕಡೆ ಇತ್ತ ಅಥವಾ ಕುರುಗಳ ಕಡೆ ಇತ್ತ ಅಂತ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಭರತ ಮತ್ತು ಕುರು ಎಂಬ ಎರಡು ಪಂಗಡಗಳು ಮುಖ್ಯವಾದಂತಹ ಪಂಗಡಗಳು. ಈ ಪಂಗಡಗಳಲ್ಲಿ ಹತ್ತು ರಾಜರು ಎಂಬಂತ ಈ ಒಕ್ಕೂಟ ಏನಿದೆ, ಈ ಹತ್ತು ರಾಜರ ಒಕ್ಕೂಟ ಕುರುಗಳ ಕಡೆ ಇತ್ತು, ಕುರುಗಳ ಪಕ್ಷದಲ್ಲಿ, ಹತ್ತು ರಾಜರ ಒಕ್ಕೂಟ ಇತ್ತು. ಕುರುಗಳ ಪಕ್ಷದಲ್ಲಿ ಹತ್ತು ರಾಜರ ಒಕ್ಕೂಟ ಇತ್ತು. ಈ ಹತ್ತು ರಾಜರ ಒಕ್ಕೂಟವನ್ನ ಸೋಲಿಸಿ, ಸುದಾಸ ಗೆಲುವನ್ನ ಸಾಧಿಸ್ತಾನೆ. ಭಾರತ ಪಂಗಡದ ಸುದಾಸನಿಗೆ ಈ ಒಂದು ದಾಶರಾಧ್ನದಲ್ಲಿ ಗೆಲುವು ಸಾಧ್ಯವಾಗುತ್ತೆ. ಸೊ ಹಾಗಾದ್ರೆ ಕುರುಗಳ ಪಕ್ಷದಲ್ಲಿದ್ದಂತಹ ಹತ್ತು ಪಂಗಡಗಳು ಯಾವ್ಯಾವು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಕಾರಣ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದು ಸೇರಿಸ್ಬೋದು ಅಥವಾ ತೆಗೆದು ಯಾವ್ದಿದೆ ಯಾವ್ದಿಲ್ಲ ಅಂತ ಕೇಳ್ಬೋದು. ಹಂಗಾಗಿ ಈ ಒಂದು ಕುರುಗಳ ಪಕ್ಷದಲ್ಲಿದ್ದಂತಹ ಹತ್ತು ರಾಜರ ಒಂದು ವಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ನಂಬರ್ ಒನ್ ಕುರುಗಳು, ಗೆದುಗಳು, ತುರ್ವಸುಗಳು, ಅನುಗಳು, ದೃಹ್ಯುಗಳು. ಈ ಐದು ಪಂಗಡ ಪುರು ಪಕ್ಷದಲ್ಲಿ ಮೊದಲು ಇತ್ತು. ಸೊ ಇದರಲ್ಲಿ ಈ ಐದು ಪಂಗಡಗಳನ್ನ ಋಗ್ವೇದದಲ್ಲಿ ಪಂಚಜನಾಹ ಅಂತಲೇ ಕರೆಯಲಾಗಿದೆ. ಪಂಚ ಜನಾಹ, ಅಂದ್ರೆ ಬುಡಕಟ್ಟು ಅಥವಾ ಗುಂಪು ಅಂತ ಅರ್ಥ. ಎಷ್ಟು ಗುಂಪಿದೆ ಇಲ್ಲಿ? ಐದು ಗುಂಪಿದೆ, ಪುರು, ಯದು, ತುರ್ವಸು, ಅನು, ದೃಹ್ಯುಗಳು. ಉಳಿದಂತ ಐದು
ಐದು ಪಂಗಡಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅಲ್ಲಿನ ಅಲ್ಲಿನ ಫಲಾನಸ್ ಫಲಾನಸ್ ಭಕ್ತ ಅಥವಾ ಫಕ್ತ ಅಂತ ಕೂಡ ಕರೀತಾರೆ ಇದನ್ನ ಫಕ್ತ ಶಿವ ವಿಶಾಣಿ ಉಳಿದ ಐದು ಪಂಗಡಗಳು ಯಾವುದು ಅಲ್ಲಿನ ಫಲಾನಸ್ ಫಕ್ತ ಶಿವ ವಿಶಾಣಿ ಒಟ್ಟು ಈ ಐದು ಪಂಗಡಗಳು ಈ ಐದು ಪಂಗಡಗಳು ಒಟ್ಟುಗೂಡಿ ಹತ್ತು ರಾಜರ ಒಕ್ಕೂಟ ಆಯಿತು. ಹತ್ತು ರಾಜರ ಒಕ್ಕೂಟ ಯಾರ ನೇತೃತ್ವದಲ್ಲಿತ್ತು ಅಂದ್ರೆ ಕುರುಗಳ ನೇತೃತ್ವದಲ್ಲಿತ್ತು. ಈ ಕುರುಗಳು ಭರತರ ಮೇಲೆ ಯುದ್ಧವನ್ನ ಸಾರಿದ್ರು. ಆ ಯುದ್ಧ ಕುರುಷ್ಣಿ ನದಿಯ ದಂಡ ಮೇಲೆ ಬಿತ್ತು. ಯುದ್ಧದಲ್ಲಿ ಅಂತಿಮವಾಗಿ ಗೆಲುವನ್ನು ಸಾಧಿಸಿದವನು ಭರತ ಪಂಗಡ ರಾಜ ಸುದಾಸನವನು. ಇದಿಷ್ಟು ಮಾಹಿತಿ ಏಳನೇ ಮಂಡಲದ ನಮ್ಗೆ ಕಂಡುಬರುತ್ತೆ. ಹಂಗಾಗಿ ಏಳನೇ ಮಂಡಲ ಅತ್ಯಂತ ಪ್ರಮುಖವಾದ ಮಂಡಲ ಅಂತೇಳಿ ಗುರುತಿಸ್ತೀವಿ. ಈ ಏಳನೇ ಮಂಡಲದಲ್ಲಿ ಹತ್ತು ರಾಜರ ಬಗ್ಗೆ ಉಲ್ಲೇಖವನ್ನ ತೀರ್ಥ ನೀಡ್ತಾ ಈ ಋಗ್ವೇದ ಕಾಲದಲ್ಲಿದ್ದಂತಹ ಪ್ರಮುಖ ನದಿಗಳ ಬಗ್ಗೆ ಕೂಡ ವಿವರಣೆಯನ್ನ ನೀಡಿದ್ದಾರೆ. ಸೊ ಒಟ್ಟು ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ನದಿಗಳು ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ನದಿಗಳ ಸಂಖ್ಯೆ ಎಷ್ಟು ಅಂದ್ರೆ 31. ಅದನ್ನು ಋಗ್ವೇದದಲ್ಲೇ ಉಲ್ಲೇಖವಾಗಿರ್ತಕ್ಕಂಥ ನದಿಗಳ ಸಂಖ್ಯೆ ಎಷ್ಟು ಅಂದ್ರೆ 25. ಇದುವರೆಗೆ ಎಲ್ಲಾ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ನದಿಗಳ ಸಂಖ್ಯೆ 31. ಋಗ್ವೇದದಲ್ಲೇ ಉಲ್ಲೇಖವಾಗಿರ್ತಕ್ಕಂಥ ನದಿಗಳ ಸಂಖ್ಯೆ 25. ಈ ಪ್ರಾಚೀನ ಋಗ್ವೇದದಲ್ಲಿ ಐತಾ ಇದ್ದಂತಹ ನದಿಗಳು ಮತ್ತು ಪ್ರಸ್ತುತ ಈಗ ನಾವು ಅದಕ್ಕೆ ಇಟ್ಟಿರ್ತಕ್ಕಂಥ ಯಸ್ತುಗಳನ್ನ ನಮ್ಗೆ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದ್ರ ಬಗ್ಗೆ ನಾವು ನೋಡೋಣ. ಉದಾಹರಣೆಗೆ ಸಪ್ತ ಸಿಂಧು ನದಿಗಳು ಯಾವ್ಯಾವುದು ಅಂತ ಫಸ್ಟ್ ನೋಡೋಣ. ಸಪ್ತ ಸಿಂಧು ನದಿಗಳಲ್ಲಿ ಅದು ಉಪನದಿಗಳು ಮತ್ತು ಅದರ ಪ್ರಸ್ತುತ ಯಸ್ತುಗಳ ಬಗ್ಗೆ ನಾವು ನೋಡ್ಬೇಕಾಗುತ್ತೆ. ಸೊ ಈ ಸಿಂಧು ನದಿ ಉಪನದಿಗಳು ಯಾವ್ಯಾವುದು ಈಗ ಪ್ರಮುಖವಾಗಿ ಅಂತ ಹೇಳಿದ್ರೆ ಸಿಂಧು ನದಿ ಉಪನದಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಸಟ್ಲೆಜ್ ಸಟ್ಲೆಜ್ ರಾವಿ ಬಿಯಾಸ್ ಬಿಯಾಸ್ ಝೀಲಂ ಚಿನಾಬ್ ಈ ಐದು ನದಿಗಳನ್ನ ಋಗ್ವೇದದಲ್ಲಿ ಬೇರೆ ಹೆಸರಿಂದ ಕರೀತಾ ಇದ್ರು. ಬೇರೆ ಹೆಸರಿನಲ್ಲಿ ನಾವು ಉಲ್ಲೇಖಗಳನ್ನ ಕಾಣ್ಬೋದು. ಎಕ್ಸಾಂಪಲ್ ಇದನ್ನ ಜಾಸ್ತಿ ಕೇಳ್ತಾರೆ. ಋಗ್ವೇದದಲ್ಲಿ ಸಟ್ಲೆಜ್ ನದಿಗೆ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಸತ್ರುದಿ ಸತ್ರುದಿ ಅಂತೇಳಿ ಕರಿತಾ ಇದ್ರು. ರಾವಿಗೆ ಪುರುಷ್ಣಿ ರಾವಿಗೆ ಪುರುಷ್ಣಿ ಅಂತೇಳಿ ಕರಿತಾ ಇದ್ರು. ಬಿಯಾಸ್ಗೆ ವಿಪಾಸ್ ಅಂತೇಳಿ ಕರೀತಾರೆ. ಝೀಲಂಗೆ ವಿತಸ್ತ ಅಂತೇಳಿ ಕರಿತಾ ಇದ್ರು. ಅದೇ ತರ ಚೀನಾಗೆ ಅಸಿಕ್ಷಿ ಅಂತೇಳಿ ಕರೆದಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇದು. ಋಗ್ವೇದ ಕಾಲದ ಹೆಸರುಗಳು ಇದು. ಪ್ರಸ್ತುತ ನಾವು ಈ ಹೆಸರಿನಿಂದ ಆ ನದಿಗಳನ್ನ ಗುರುತಿಸ್ತಾ ಇದೀವಿ. ಒದಿಸಿ ಬರೆಯಲು ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಈ ಋಗ್ವೇದ ಕಾಲದ ನದಿಗಳು ಮತ್ತು ಪ್ರಸ್ತುತದ ಹೆಸರುಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಏಳನೇ ಮಂಡಲ ಬರುವಂತಹ ಪ್ರಮುಖವಾದಂತಹ ಅಂಶಗಳು. ನೆಕ್ಸ್ಟ್ ಒಂಬತ್ತನೇ ಮಂಡಲ. ಒಂಬತ್ತನೇ ಮಂಡಲ ಋಗ್ವೇದದ ಒಂಬತ್ತನೇ ಮಂಡಲ. ಇದನ್ನ ಪ್ರಘಾತ ಮಂಡಲ ಅಂತೇಳಿ ಕರೀಲಾಗಿದೆ. ಋಗ್ವೇದದ ಒಂಬತ್ತನೇ ಮಂಡಲವನ್ನ ಪ್ರಘಾತ ಮಂಡಲ ಅಂತ ಕರೀತೀವಿ. ಸೊ ಈ ಮಂಡಲದ ವಿಶೇಷತೆ ಅಂತ ಹೇಳಿದ್ರೆ ಸೋಮ ದೇವತೆಯನ್ನ ಕುರಿತು ಇದು ಮಾಹಿತಿಯನ್ನು ಕೊಡ್ತದೆ. ಸೋಮ ಯಾಗದ ಸಮಯದಲ್ಲಿ ಮಾತ್ರ ಈ ಮಂಡಲವನ್ನ ಪಠಿಸಲಾಗ್ತಾ ಇತ್ತು. ಋಗ್ವೇದದ ಒಂಬತ್ತನೇ ಮಂಡಲವನ್ನ ಸೋಮ ಯಾಗದ ಸಮಯದಲ್ಲಿ ಮಾತ್ರ ಇಲ್ಲಿ ನಾವು ಪರಿಗಣಿಸ್ತಾ ಇದ್ದೇವೆ ಅಂತ ಈ ಒಂದು ಮಂಡಲದಿಂದ ತಿಳ್ಕೊತೀವಿ. ಉಳಿದಂತೆ ಹತ್ತನೇ ಮಂಡಲ ಹತ್ತನೇ ಮಂಡಲ ಋಗ್ವೇದದ ಹತ್ತನೇ ಮಂಡಲವು ಕೂಡ ಅತ್ಯಂತ ಪ್ರಮುಖವಾದ ಮಂಡಲ. ಋಗ್ವೇದದಲ್ಲಿ ನಂತರ ಸೇರ್ಕೊಂಡಂತಹ ಮಂಡಲ ಇದು. ಈ ಋಗ್ವೇದ ಹತ್ತನೇ ಮಂಡಲವನ್ನ ಪುರುಷ ಸೂಕ್ತ ಮಂಡಲ ಅಂತೇಳಿ ಕರಿತೀವಿ. ಪುರುಷ ಸೂಕ್ತ ಮಂಡಲ ಋಗ್ವೇದದ ಹತ್ತನೇ ಮಂಡಲವನ್ನ ಪುರುಷ ಸೂಕ್ತ ಮಂಡಲ ಅಂತೇಳಿ ಗುರುತಿಸ್ತೀವಿ. ಏನಕ್ಕೆ ಇದು ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ವರ್ಣ ವ್ಯವಸ್ಥೆಯ ಬಗ್ಗೆ ಅಥವಾ ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ಬಾರಿ ಉಲ್ಲೇಖವನ್ನ ಒಳಗೊಂಡಿದೆ. ವರ್ಣ ಅಥವಾ ಜಾತಿ ವ್ಯವಸ್ಥೆಯ ಬಗ್ಗೆ ಋಗ್ವೇದದಲ್ಲಿ ಒಂದೇ ಒಂದು ಬಾರಿ ಉಲ್ಲೇಖವನ್ನ ಇದು ಒಳಗೊಂಡಿದೆ. ಋಗ್ವೇದದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ, ಆದ್ರೆ ಜಾತಿ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇದೆ. ಎಷ್ಟು ಬಾರಿ ಅಂದ್ರೆ ಒಂದು ಬಾರಿ ಉಲ್ಲೇಖವನ್ನು ನಾವು ಗಮನಿಸ್ಬೋದು. ಸೊ ಇದುವರೆಗೂ ನಾವು ಈ ವೇದಗಳ ಕಾಲದ ನಾಗರಿಕತೆಯಲ್ಲಿ ಈ ವೇದಗಳ ಕಾಲದ ನಾಗರಿಕತೆಯ ಕಾಲ ಯಾವುದು ಅದನ್ನು ಎಷ್ಟು ಭಾಗಗಳಾಗಿ ವಿಭಾಗಿಸ್ಕೊಂಡಿದ್ದೀವಿ, ಅದರಲ್ಲಿ ಆರ್ಯ ಆರ್ಯರ ಮೂಲ ಅಲ್ಲಿ ಬರ್ತಕ್ಕಂಥ ದೇಶೀಯ ಮತ್ತು ವಿದೇಶಿಯ ಸಿದ್ಧಾಂತಗಳು, ನಂತರ ಋಗ್ವೇದಕ್ಕೆ ಬಂದ್ವಿ, ಋಗ್ವೇದ ಕಾಲದ ನಾಗರಿಕತೆ, ಋಗ್ವೇದ ಅಂದ್ರೇನು, ಅದರಲ್ಲಿ ಎಷ್ಟು ಶ್ಲೋಕಗಳಿದೆ, ಎಷ್ಟು ಮಂತ್ರಗಳಿದೆ, ಎಷ್ಟು ಮಂಡಲಗಳಿದೆ ಅಂತೇಳಿ ತಿಳ್ಕೊಂಡ್ವಿ.
ನಂತರ ಋಗ್ವೇದದ ಪ್ರಮುಖ ಮಂಡಲಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಋಗ್ವೇದ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಜನರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.